ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಗೆ ಆದೇಶ ಹೊರಡಿಸಿ 50 ಕೋಟಿ ಹಣವನ್ನು ಮೀಸಲಿಟ್ಟಿರುವುದನ್ನು ಖಂಡಿಸಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಿದರು. ಕನ್ನಡ ನಾಡಿನ ಹೆಮ್ಮೆಯ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪಿಸಲು ಅಡ್ಡಿಪಡಿಸಿದ ಮರಾಠಿಗರಿಗೆ ಪ್ರಾಧಿಕಾರ ಸ್ಥಾಪಿಸಿ ಎಂತಹ ಸಂದೇಶ ನೀಡಲು ಹೊರಟಿದ್ದೀರಾ? ಇದು ಇಡೀ ನಾಡಿನ ಕನ್ನಡಿಗರಿಗೆ ಮಾಡಿದ ವಂಚನೆ ಹಾಗೂ ಅವಮಾನ. ಈ ಕೂಡಲೇ ಆದೇಶವನ್ನು ಹಿಂಪಡೆಯಬೇಕು ಎಂದು ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ವರದಿಗಾರ ರುದ್ರೇಶ್, ಎ2ಝಡ್ ಟಿವಿ, ಮೊಳಕಾಲ್ಮೂರು. ಕನ್ನಡ ಪರ ಹೋರಾಟಗಳಿಗೆ ಜಯ ಆಗಲಿ. ಕೂಡಲೇ ಏನು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡ್ತಾ ಇದ್ದೀರೋ ಅದನ್ನ ಹಿಂಪಡೆಯಬೇಕು, ಆ ಒಂದು ಆದೇಶವನ್ನು ಹಿಂಪಡೆಯಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡಿಗರು ಕೂಡ ಸಿದ್ದೇಳ್ತಾರೆ. ಹಾಗಾಗಿ ಇದಕ್ಕೂ ಕೂಡ ಇಂತಹ ಒಂದು ಸಂದರ್ಭದಲ್ಲಿ ಏನು ಕನ್ನಡಿಗರ ಒಂದು ಸಹನೆಯನ್ನ ಕೆಣಕ್ಬೇಡಿ. ಅಂತ ಒಂದು ಯಾವುದೇ ಆದೇಶಗಳನ್ನ ನೀವು ಜಾರಿ ಮಾಡಿದ್ರು ಕೂಡ ಈ ಕೂಡಲೇ ಒಂದು ಅವುಗಳನ್ನ ಹಿಂಪಡಿಬೇಕಂತ ನಾವು ಅತ್ಯಂತ ಮನವಿ ಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ನಿಮ್ಗಳಿಗೆ ಹೇಳ್ತಾ ಇದ್ದೇವೆ. ಫೋಟೋ ತಕ್ಕ ಮನವಿ ಇದೆ, ನಾನು ವಿಡಿಯೋ ಮಾಡ್ಕೊಂತ ಇದ್ದೀನಿ.